ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ 23ನೆಯ ದಿನದ ಕಥಾವಾಚನಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಮಾಸ್ತಿಯವರ ಸಣ್ಣ ಕಥೆಗಳನ್ನು ಓದ್ತಾ ಇದ್ದೇನೆ. ಒಬ್ಬ ತಾಯಿ ಮಗ, ಕಥೆಯ ಹೆಸರು ಒಬ್ಬ ತಾಯಿ ಮಗ. ಹೀಗೆ ಸುಮಾರು 20-25 ವರ್ಷದ ಹಿಂದೆ ನಾನು ಹರಿಹರದ ಕಿರ್ಲೋಸ್ಕರ್ ಉದ್ಯಮದಲ್ಲಿ ವೈದ್ಯನಾಗಿದ್ದೆ. ಹುಬ್ಬಳ್ಳಿಯ ಒಂದೆರಡು ಕಂಪನಿಗಳಲ್ಲಿ ಪ್ರಭಾವ ಇದ್ದ ಮಿತ್ರರೊಬ್ಬರು ನನಗೆ ತಮ್ಮ ಆ ಕಂಪನಿಗಳಲ್ಲೂ ಅದೇ ಕೆಲಸವನ್ನು ಒಪ್ಪಿಸಿದರು. ಹೀಗಾಗಿ ನಾನು ವಾರದಲ್ಲಿ 2 ಸಲ ಹುಬ್ಬಳ್ಳಿಗೆ ಹೋಗುವುದು ಬರುವುದು ಅವಶ್ಯಕವಾಯಿತು. ಹೀಗಿರುತ್ತಾ ನಾನು ಒಂದು ದಿನ ಹರಿಹರದಲ್ಲಿ ರೈಲು ಏರಿದಾಗ ನನ್ನ ಜೊತೆಗೆ ಬಿಳಿಯ ಜನ ಒಬ್ಬಾತ ರೈಲನ್ನು ಏರಿದ. ಗಾಡಿಯ ಮೇಲೆ ಕುಳಿತ ಆತ, "ಗುಡ್ ಮಾರ್ನಿಂಗ್, ಯು ಆರ್ ಗೋಯಿಂಗ್ ಟು ಹುಬ್ಬಳ್ಳಿ, ಆರ್ಂಟ್ ಯು? ಐ ಆಮ್ ಸೀಯಿಂಗ್ ಯು ಆನ್ ದಿಸ್ ಟ್ರೈನ್ ಕ್ವೈಟ್ ಆಫನ್." "ಸುಪ್ರಭಾತ, ತಾವು ಹುಬ್ಬಳ್ಳಿಗೆ ಹೋಗುತ್ತಿದ್ದೀರಲ್ಲ, ತಾವು ಈ ರೈಲಿನಲ್ಲಿ ಪ್ರಯಾಣ ಮಾಡುವುದು ನಾನು ಹಲವು ಬಾರಿ ನೋಡಿದ್ದೇನೆ" ಎಂದರು. ನಾನು, "ಗುಡ್ ಮಾರ್ನಿಂಗ್ ಸರ್, ಎಸ್ ಐ ಆಮ್ ಗೋಯಿಂಗ್ ಟು ಹುಬ್ಬಳ್ಳಿ. ಐ ಆಮ್ ಎ ಮೆಡಿಕಲ್ ಪ್ರಾಕ್ಟೀಷನರ್ ಆ್ಯಂಡ್ ಮೆಡಿಕಲ್ ಆಫೀಸರ್ ಇನ್ ಎ ಕನ್ಸರ್ನ್ ಹಿಯರ್. ಐ ಹ್ಯಾವ್ ದ ಸೇಮ್ ವರ್ಕ್ ಇನ್ ದ ಸೇಮ್ ಕನ್ಸರ್ನ್ಸ್ ಇನ್ ಹುಬ್ಬಳ್ಳಿ. ಐ ಆಮ್ ಗೋಯಿಂಗ್ ಟ್ವೈಸ್ ಎ ವೀಕ್." "ಹೌದು ಸುಪ್ರಭಾತ, ನಾನು ಒಬ್ಬ ವೈದ್ಯ, ಇಲ್ಲಿ ಒಂದು ಉದ್ಯಮದಲ್ಲಿ ವೈದ್ಯನಾಗಿದ್ದೇನೆ. ಹುಬ್ಬಳ್ಳಿಯ ಒಂದೆರಡು ಉದ್ಯಮಗಳಲ್ಲಿ ವೈದ್ಯ ಕೆಲಸ ನೋಡಿಕೊಳ್ಳುತ್ತಿದ್ದೇನೆ. ವಾರದಲ್ಲಿ 2 ಬಾರಿ ಅಲ್ಲಿಗೆ ಹೋಗುತ್ತಿದ್ದೇನೆ" ಎಂದೆ. ನಾವು ನಮ್ಮ ಮಾತನ್ನೆಲ್ಲ ಇಂಗ್ಲಿಷ್ನಲ್ಲೇ ಆಡಿದೆವು. ಮುಂದಿನ ಮಾತನ್ನೆಲ್ಲ ಕನ್ನಡದಲ್ಲಿ ಮಾತ್ರ ಹೇಳುತ್ತೇನೆ. "ಹಾಗೆ ಇರಬೇಕು ಅಂದುಕೊಂಡೆ. ತಾವು ಹರಿಹರಪುರದಲ್ಲಿ ವಾಸವಾಗಿದ್ದೀರಾ?" "ನನ್ನೂರು ದಾವಣಗೆರೆ. ಅಲ್ಲಿ ಒಂದು ಸ್ವಂತ ಆಸ್ಪತ್ರೆ ಇದೆ, ವಾಸವೂ ಅಲ್ಲೇ. ಹರಿಹರದಲ್ಲಿ ಹುಬ್ಬಳ್ಳಿಯಲ್ಲಿ ಉದ್ಯಮದ ಕೆಲಸಗಾರರ ಆರೋಗ್ಯವನ್ನು ನೋಡಿಕೊಳ್ಳುವ ಹೊಣೆಯನ್ನು ಹೊತ್ತಿದ್ದೇನೆ." "ತಾವು ಹುಬ್ಬಳ್ಳಿಯವರಾ? ತಾವು ದಯಮಾಡಿಸಿದ್ದೀರಿ ಏಕೆ?" "ನಾನು ಒಬ್ಬ ಪಾದ್ರಿ. ನಮ್ಮ ದೇಶದ ಕ್ರೈಸ್ತ ಪ್ರಚಾರಕ ಮಂಡಳಿ ಒಂದರ ಶಾಖೆ ಹುಬ್ಬಳ್ಳಿಯಲ್ಲಿದೆ. ಅದರ ಪ್ರಮುಖ ನಾನು. ನಮ್ಮ ಪ್ರಚಾರ ಶಾಖೆಯ ಶಿಷ್ಯರು ಈ ಸುತ್ತಿನಲ್ಲಿ ಇರುವವರನ್ನು ನೋಡಿಕೊಳ್ಳಲು ಬರುತ್ತಿರಬೇಕು." "ನಮ್ಮ ದೇಶ ಯಾವುದು?" "ನ್ಯೂಜಿಲ್ಯಾಂಡ್." ಅವರು ಹೇಳಿದ ರೀತಿಯಲ್ಲಿ ನ್ಯೂಜಿಲ್ಯಾಂಡ್ ನನ್ನ ಕಿವಿಗೆ ಸ್ವಿಟ್ಜರ್ಲ್ಯಾಂಡ್ ಎಂದು ಕೇಳಿಸಿತು. "ಸ್ವಿಟ್ಜರ್ಲ್ಯಾಂಡ್ ದೇಶದ್ದು, ಜರ್ಮನಿ ದೇಶದ್ದು. ಬೇಸಲ್ ನಗರದ ಪ್ರಕಾಶಕ ಮಂಡಳಿ ಒಂದು ಸುಮಾರು 200 ವರ್ಷಗಳಿಂದ ಮಂಗಳೂರಿನಲ್ಲಿ ಕೆಲಸ ಮಾಡುತ್ತಿದೆ. ನಮ್ಮ ಮಂಡಳಿಯ ಕೇಂದ್ರ ಆ ದೇಶಗಳ ಯಾವ ನಗರ?" "ನಮ್ಮ ಮಂಡಳಿ ನ್ಯೂಜಿಲ್ಯಾಂಡಿನದು ಎಂದು ನಾನು ಹೇಳಿದೆ. ಸ್ವಿಟ್ಜರ್ಲ್ಯಾಂಡ್ ಅಲ್ಲ." "ಹೌದೇ?" ನಾನು ಸರಿಯಾಗಿ ಗ್ರಹಿಸಲಿಲ್ಲ. "ನಮ್ಮ ಕೆಲಸ ತಕ್ಕಷ್ಟು ಚೆನ್ನಾಗಿ ನಡೆಯುತ್ತಿದೆಯೇ?" "ಬಹಳವೇನು ನಡೆಯುವುದಿಲ್ಲ. ಆದರೆ ನಾವು ಲೋಕರಕ್ಷಕ ಗುರು ಯೇಸುವಿನ ಮತವನ್ನು ಪ್ರಪಂಚದಲ್ಲಿ ಹರಡಲು ಹೊರಟಿದ್ದೇವೆ. ಅವರ ಉಪದೇಶವನ್ನು ಎಲ್ಲರೂ ಕಿವಿಯಲ್ಲಿ ಹಾಕುತ್ತಿರುವುದು ನಮ್ಮ ಕರ್ತವ್ಯ. ಎಷ್ಟು ಫಲಿಸಿದರೆ ಅಷ್ಟು ಶುಭ. ಅಷ್ಟರಿಂದ ನಾವು ತೃಪ್ತರಾಗುತ್ತೇವೆ." "ನಾನು ತಮ್ಮೊಂದಿಗೆ ವಾದ ಮಾಡಲು ಬಯಸುತ್ತಿಲ್ಲ. ಆದರೆ ನೀವು ನಿಮ್ಮ ದೇಶವನ್ನು ಬಿಟ್ಟು ಈ ದೇಶಕ್ಕೆ ಬಂದು ಅಪರಿಚಿತ ಜನರ ಮಧ್ಯೆ ನಿಂತು ಯೇಸುಕ್ರಿಸ್ತು ಗುರುವಿನ ಉಪದೇಶವನ್ನು ಪ್ರಚಾರ ಮಾಡುತ್ತೇವೆ ಎನ್ನುತ್ತೀರಲ್ಲ. ಇಲ್ಲಿಯ ಜನರಿಗಿರುವ ನೀತಿ ನಯ ಏನು? ಅದರ ಅಡಿಯ ನಂಬಿಕೆಗಳೇನು? ಇದನ್ನು ತಿಳಿದು ನಿಮ್ಮ ಮಾತನ್ನು ಇದಕ್ಕಿಂತ ಒಳ್ಳೆಯ ಮಾತು ಎಂಬ ನಂಬಿಕೆಯಲ್ಲಿ ಅದನ್ನು ಹರಡುತ್ತಿದ್ದೀರಾ? ನಿಮ್ಮ ಗುರುವಿನ ಉಪದೇಶ ಇಲ್ಲಿಯ ಹಿಂದಿನ ಗುರುಗಳ ಉಪದೇಶದ ಮಟ್ಟದಿಂದ ಎತ್ತರದ್ದು ಎಂದು ನಿಮ್ಮ ನಂಬಿಕೆಯೇ?" "ಹೌದು. ದೇವರು ತನ್ನ ಆಜ್ಞೆಯನ್ನು ಲೋಕಕ್ಕೆ ತಿಳಿಸಲು ಕ್ರಿಸ್ತ ಗುರುವನ್ನು ಕಳಿಸಿದರು. ಕ್ರಿಸ್ತ ಗುರು ದೇವರ ಕುಮಾರರು. ಹಿಂದಿನ ಯಾವುದೇ ದೇಶ, ಯಾವುದೇ ಗುರುವು ಇವರಿಗೆ ಸಮಾನನಲ್ಲ. ಇನ್ನು ಮುಂದಾದರೂ ಇವರಿಗೆ ಸಮಾನವಾದ ಗುರು ಇನ್ನೊಬ್ಬರು ಬರುವುದಿಲ್ಲ." "ತಾವು ನಿಶ್ಚಯದ ಮನಸ್ಸಿನಿಂದ ಈ ಮಾತನ್ನಾಡುತ್ತಿದ್ದೀರಿ. ನಿಮಗೆ ಇದು ಸಂಪೂರ್ಣ ಯುಕ್ತ ಎನ್ನಿಸುತ್ತಿದೆ. ನಾನು ಮತ ಪ್ರಚಾರಕನಲ್ಲ, ಲೋಕದ ಎಲ್ಲ ಧರ್ಮಗಳನ್ನು ಓದಿ ತಿಳಿದವನಲ್ಲ. ಆದರೆ ನನಗೆ ಅನ್ನಿಸುವುದು, ಎಲ್ಲ ಲೋಕದ ದೇವರು ತನ್ನ ಇಚ್ಛೆ ಏನು ಎಂದು ಒಟ್ಟು ಪ್ರಪಂಚದ ಜನಕ್ಕೆ ತಿಳಿಸುವುದಕ್ಕೆ ಒಂದೇ ದೇಶದಲ್ಲಿ ಒಂದೇ ಕಾಲದಲ್ಲಿ ಒಬ್ಬ ಗುರುವನ್ನು ಮಾತ್ರ ಕಳಿಸಿದರು ಎನ್ನುವುದು ಸರಿಯೇ? ಗುರುಗಳ ಉಪದೇಶದಿಂದ ಲೋಕದ ಜನರೆಲ್ಲ ಒಳ್ಳೆಯ ದಾರಿಯನ್ನು ತಿಳಿದು ಅದರಲ್ಲೇ ನಡೆದು ಉದ್ಧಾರವಾಗಬೇಕು. ಈ ಒಬ್ಬನೇ ಗುರು ಎಂದು ನೀವು ಹೊಗಳುವ ಗುರು ಬರುವುದಕ್ಕೆ ಮೊದಲು ಎಷ್ಟೋ ದೇಶದಲ್ಲಿ ಎಷ್ಟೋ ಸಾವಿರ ಕಾಲ ಬಾಳಿದ ಜೀವಗಳಿಗೆ ಈ ಉಪದೇಶ ಇಲ್ಲದೆ ಹೋಯಿತಲ್ಲ. ಕ್ರಿಸ್ತ ಗುರು ತನ್ನ ದೇಶದಲ್ಲಿ ಉಪದೇಶ ಮಾಡಿದಾಗ ಅವರ ಜನಕ್ಕೆ ಅಷ್ಟೇ ತಿಳಿಯಿತು. ದೇಶದ ಹೊರಗಿನ ಅದರ 1000-10,000 ಹೆಚ್ಚು ಸಂಖ್ಯೆಯ ಜನರ ಕಿವಿಗೆ ಮುಟ್ಟಲಿಲ್ಲ. ಅದರಿಂದೀಚೆಗೆ ನಿಮ್ಮಂಥವರು ಹೋಗಿ ಪ್ರಚಾರ ನಡೆಸುವ ಹಲವರಲ್ಲಿ ನಿಮ್ಮ ಮಾತನ್ನು ಕಿವಿಗೆ ಹಾಕಿಕೊಳ್ಳುವ ಕೆಲವರು ಹೊರತು ಉಳಿದವರಿಗೆ ಆ ಉಪದೇಶ ದೊರಕುವುದಿಲ್ಲ. ದೇವರು ಈ ಕೋಟಿ ಕೋಟಿ ಜನರಿಗೆ ಸತ್ಯವನ್ನು ತಿಳಿಸುವುದಕ್ಕೆ ಬೇರೆ ಗುರುಗಳನ್ನು ಕಳಿಸಿರಬೇಕಲ್ಲ. ಅದು ಸಾಧ್ಯವಿಲ್ಲ. ದೇವರು ಒಂದು ಸಲ ಒಬ್ಬ ಗುರುವನ್ನು ನೇಮಿಸುತ್ತಾನೆ. ಅವನಿಂದ ಸತ್ಯ ತಿಳಿದವರು ಅದನ್ನು ಲೋಕಕ್ಕೆ ಹರಡಬೇಕು. ಒಂದು ರಾಜ್ಯದ ದೊರೆ ಒಂದು ಶಾಸನ ಮಾಡುತ್ತಾನೆ. 10 ಗ್ರಾಮಗಳಲ್ಲಿ ಅದನ್ನು ಬೇರೆ ಬೇರೆಯಾಗಿ ಪ್ರಕಟ ಮಾಡುವುದಲ್ಲ. ಮುಖ್ಯ ನಗರ ಒಂದರಲ್ಲಿ ಪ್ರಕಟಿಸುತ್ತಾನೆ. ರಾಜ್ಯದ ಉಳಿದ ಎಲ್ಲ ಜನ ಭಾಗ ಅದನ್ನು ಕೇಳಬೇಕು. ಅದರಂತೆ ನಡೆಯಬೇಕು. ನಮಗೆ ಬೇಸರ ಬೇಡ.
ನಿಮ್ಮ ಮತವನ್ನು ಒಪ್ಪದೇ ಇರುವ ಜನಕ್ಕೆ ಮುಕ್ತಿ ಇಲ್ಲ ಅಲ್ಲವೇ? ಇಲ್ಲ ಮಹನೀಯರೇ. ನಮ್ಮ ಮತದ ಗುರುಗಳು ಇದೇ ಮಾತನ್ನಾಡಿದರೆ ನೀವು ಒಪ್ಪುತ್ತೀರಾ? ಇಲ್ಲ. ಮತ್ತೆ ಅವರು ನಿಮ್ಮ ಮಾತನ್ನು ಏತಕ್ಕೆ ಒಪ್ಪುತ್ತಾರೆ? ತಮ್ಮಂತಹ ಉಪದೇಶಕರು ಮನಸ್ಸನ್ನು ಸ್ವಲ್ಪ ದೊಡ್ಡದು ಮಾಡಿ ಇತರ ಮತಗಳ ಒಳ್ಳೆಯ ಭಾಗಗಳನ್ನು ಒಪ್ಪಿಕೊಂಡು ಒಳ್ಳೆಯದರ ಪ್ರಚಾರ ನಡೆಸಿದರೆ ಮತ್ತಷ್ಟು ಶುಭವನ್ನು ಸಾಧಿಸಬಹುದು ಎಂದು ಕಾಣುತ್ತದೆ. ಇತರ ಮತಗಳಲ್ಲಿ ಅಷ್ಟು ಇಷ್ಟು ಸತ್ಯ ಇದೆ ದಿಟ, ಆದರೆ ಅವುಗಳಲ್ಲಿರುವ ಆ ಸತ್ಯ ಸಾಲದು. ಆದ್ದರಿಂದ ನಾವು ಪ್ರಚಾರ ಮಾಡಬೇಕಾಗಿ ಬಂದಿದೆ. ತಾವು ಪ್ರೊಟೆಸ್ಟೆಂಟ್ ಶಾಖೆಯ ಪ್ರಚಾರಕ ಮಂಡಳಿ ಇರಬೇಕು. ಹೌದು, ಕೆಥೋಲಿಕ್ ಎಂಬ ಮೂಲ ಶಾಖೆ ಕ್ರಮ ಸರಿ ಇಲ್ಲ ಎಂದು ಈ ಶಾಖೆ ಆರಂಭವಾಯಿತು. ಒಳ್ಳೆಯ ಉಪದೇಶವನ್ನು ಮಾಡ ಹೊರಟ ಜನ ತಪ್ಪು ಉಪದೇಶ ಮಾಡಿದರು, ತಪ್ಪಾಗಿ ನಡೆದುಕೊಂಡರು. ಎಂದ ಮೇಲೆ ಲೋಕಕ್ಕೆಲ್ಲ ಮುಟ್ಟಲಿ ಎಂದು ಕ್ರಿಸ್ತಗುರು ಮಾಡಿದ ಉಪದೇಶದಲ್ಲಿಯೇ ಎರಡು ಮುಖ ಮೂಡಿದೆ. ಇದರಲ್ಲಿ ಒಂದು ಸರಿ ಒಂದು ತಪ್ಪು ಇರಬೇಕು. ಲೋಕ ಯಾವುದನ್ನು ನಂಬಬೇಕು? ಕ್ಯಾಥೋಲಿಕ್ ಉಪದೇಶದಲ್ಲಿ ದೋಷ ಇದೆ ಎಂದೇ ಪ್ರಾಟೆಸ್ಟೆಂಟ್ ಶಾಖೆ ರೂಪುಗೊಂಡಿತು. ಎಂದ ಮೇಲೆ ಲೋಕ ಪ್ರಾಟೆಸ್ಟೆಂಟ್ ಉಪದೇಶವನ್ನು ಅಂಗೀಕರಿಸಬೇಕು. ಹೀಗೆ ಈ ಚರ್ಚೆ ಒಂದು ಸುಳಿಯಲ್ಲಿ ಸಿಕ್ಕಿಕೊಂಡು ನಮ್ಮ ಇಬ್ಬರ ನಿಲುವು ಸರಿ ಯಾ ಮುಷ್ಕರದ ಮಾತಾಗಿ ನಿಂತಿತು. ಅದನ್ನು ನಿಲ್ಲಿಸಿ ನಾನು ಈ ನಿಮ್ಮ ನಿಲುವು ವಿಚಾರವಂತರ ಮನಸ್ಸಿಗೆ ಸರಿ ಎಂದು ಕಾಣಲಾರದು. ಇರುತ್ತಾ ಮತದ ಮಾತು ಹೇಗೆಯೇ ಆದರೂ ನಿಮ್ಮ ಪ್ರಚಾರಕ ಮಂಡಲಗಳು ಶಾಲೆ ಕಾಲೇಜುಗಳನ್ನು ತೆರೆದು ವಿದ್ಯೆಯನ್ನು ಹರಡುತ್ತಿರುವುದು, ರೋಗಿಗಳ ಚಿಕಿತ್ಸೆಗೆ ವೈದ್ಯಶಾಲೆಗಳನ್ನು ನಡೆಸುತ್ತಿರುವುದು ಶ್ರೇಷ್ಠವಾದ ಕೆಲಸ ಎಂದೆನು. ಅವರಿಗೆ ಈ ಅಭಿಪ್ರಾಯ ಕೇಳಿ ತಮಗೆ ಸಂತೋಷವಾಯಿತು ಎಂದು ಉತ್ತರ ಹೇಳಿದರು. ಆಮೇಲೆ ಬೇರೆ ಹಲವು ಮಾತು ಆ ಮಾತು ಈ ಮಾತು ಆಡುತ್ತಾ ನಾವು ನಮ್ಮ ಸಮಾಜದಲ್ಲಿ ಸ್ತ್ರೀಯರ ಸ್ಥಿತಿಯನ್ನು ಕುರಿತು ಮಾತಿಗೆ ಬಂದೆವು. ಅವರು ಹಿಂದೂ ಸಮಾಜದ ಸ್ತ್ರೀಯರಿಗೆ ತಕ್ಕ ಗೌರವ ಕೊಡುವುದಿಲ್ಲ ಎಂದರು. ನಾನು ಈಗ ನೀವು ನೋಡುವ ಜನರ ಸಮುದಾಯಗಳಲ್ಲಿ ಕಾಣುವ ಸಂಗತಿಯನ್ನು ವರ್ಣಿಸುತ್ತಿದ್ದೀರಿ. ನೀವು ಕಾಣುತ್ತಿರುವುದು ಹಿಂದೂ ಸಮಾಜದೊಂದು ಭಾಗ ಮಾತ್ರ. ಸ್ವಲ್ಪವಾದರೂ ನಯ ಬೆಳೆದಿರುವ ನಮ್ಮ ಸಮುದಾಯಗಳಲ್ಲಿ ಸ್ತ್ರೀಯರ ಸ್ಥಿತಿ ಹೀಗಿದೆ ಹೇಗಿದೆ ಎಂದು ನೀವು ಕಾಣಲಾರಿರಿ. ಆ ಸ್ಥಿತಿಯಾದರೂ ಒಟ್ಟು ಹಿಂದೂ ಸಮಾಜದ ಸ್ಥಿತಿ ಎಂದು ಹೇಳಲಾಗುವುದಿಲ್ಲ. ನ್ಯೂಜಿಲ್ಯಾಂಡ್ನಲ್ಲಿ ಎಲ್ಲ ಮನೆಯಲ್ಲೂ ಎಲ್ಲ ಗಂಡಸರು ಎಲ್ಲ ಹೆಂಗಸರನ್ನು ಮರ್ಯಾದೆಯಿಂದ ಕಾಣುತ್ತಾರೆ ಎಂದು ನೀವು ಹೇಳುತ್ತೀರಾ? ಈಗ ಸ್ವಲ್ಪ ಹಿಂದೆ ನಾನು ಇಂಗ್ಲೆಂಡಿನ ಒಂದು ನಗರವನ್ನು ಕುರಿತು ಒಂದು ಸುದ್ದಿಯನ್ನು ಓದಿದೆ. ಸುದ್ದಿ ಇದು: ನಗರದಲ್ಲಿ ಗಂಡಂದಿರಿಂದ ಪೆಟ್ಟು ತಿನ್ನುತ್ತಿರುವ ಹೆಂಡತಿಯರು ಒಂದು ಸಂಘವನ್ನು ಕಟ್ಟಿದರಂತೆ. ಅದರ ಉದ್ದೇಶ ಗಂಡಂದಿರು ಹೆಂಡಿರನ್ನು ಒಡೆಯದಂತೆ ಮಾಡುವ ಕ್ರಮವನ್ನು ತೆಗೆದುಕೊಳ್ಳುವುದು. ಇಂಗ್ಲೆಂಡ್ ಕ್ರೈಸ್ತ ಧರ್ಮದ ದೇಶ, ಅಲ್ಲಿ ಏಕೆ ಈ ಪಾಡು? ಪ್ರಚಾರಕ ಮಿತ್ರರು ನಕ್ಕರು. ಯಾವ ಊರಿನಲ್ಲೂ ಹೆಂಡಿರನ್ನು ಒಡೆಯುವ ಗಂಡಂದಿರು ಕೆಲವರಾದರೂ ಇರುತ್ತಾರೆ, ಆದರೆ ಕ್ರೈಸ್ತ ಸಮಾಜದಲ್ಲಿ ಇಂಥ ಗಂಡಂದಿರ ಸಂಖ್ಯೆ ಬಹಳ ಕಮ್ಮಿ ಎಂದು ನಮ್ಮ ತಿಳುವಳಿಕೆ ಎಂದರು. ಇದು ನಿಮ್ಮ ತಿಳುವಳಿಕೆ, ಆದರೆ ಇದಕ್ಕೆ ಪ್ರಮಾಣ ಇರಲಾರದು ಎಂದು ನಾನು ನಕ್ಕೆನು. ಇಷ್ಟು ಮಾತನಾಡುವತ್ತಿಗೆ ನಮ್ಮ ರೈಲು ಒಂದು ಸ್ಟೇಷನ್ಗೆ ಬಂದಿತ್ತು. ನಾವು ಕಿಟಕಿಯಿಂದ ಹೊರಕ್ಕೆ ನೋಡುತ್ತಾ ಕುಳಿತೆವು. ಸ್ಟೇಷನ್ ಕಟ್ಟಡದ ಆಚೆಗೆ ಏನೋ ಕೂಗು ಕೇಳಿಸಿತು. ಅತ್ತ ನೋಡಿದೆವು. ಅಲ್ಲಿ ಒಂದು ಕೊಳ. ವಯಸ್ಸಾದ ಒಬ್ಬ ಹೆಂಗಸು ಕೊಳದಿಂದ ಕಟ್ಟೆಯ ಮೇಲಕ್ಕೆ ಏರಿ ಬಂದಳು. ಅಲ್ಲಿ ನಿಂತಿದ್ದ ಒಬ್ಬ ತರುಣ ಆ ಕೂಗು ಹಾಕಿದ್ದ. ಆಮೇಲೆ ಅವಳನ್ನು ಏನೋ ಎಂದು ಬೈದ ಅವಳ ಕೆನ್ನೆಗೆ ಒಂದು ಪೆಟ್ಟು ಕೊಟ್ಟು ಅವಳು ಕಿರಿಚಿಕೊಂಡಳು. ನಮ್ಮ ಚರ್ಚೆಯ ಮಾತಿಗೆ ಉದಾಹರಣೆಯೋ ಎಂಬಂತೆ ಕಂಡ ಈ ಸಂಗತಿ ನೋಡಿ ನನಗೆ ಆಶ್ಚರ್ಯವಾಯಿತು. ತರುಣ ಮುದುಕಿ ಒಬ್ಬರಿಗೊಬ್ಬರು ಏನೋ ಹೇಳಿಕೊಂಡರು. ಇಬ್ಬರದು ಕೂಗು ಮಾತು ನಮಗೆ ಕೇಳಿಸಲಿಲ್ಲ, ತಿಳಿಯಲಿಲ್ಲ. ಆಗ ಅಲ್ಲಿ ನಮ್ಮ ಗಾಡಿಯ ಕಿಟಕಿಯವರಿಗೆ ಒಬ್ಬ ಸ್ಟೇಷನ್ ಆಳು ಬಂದ. ನಾನು ಅವನನ್ನು ಯಾರಯ್ಯ ಅವನು? ಆ ಹುಡುಗ ಮುದುಕಿನ ಹೊಡೆದು ಬೈತಾ ಬೆದರಿಸ್ತಿದ್ದಾನೆ, ಅವಳು ಬೈತಾ ಅರಚ್ತಾ ಇದ್ದಾಳೆ ಎಂದ. ಅಂತ ಕೇಳಿದೆ. ದಿನ ಇವರ ಗೋಳಿ ಇದೆ, ಆ ಪುಂಡನ್ನ ಸರಿ ಮಾಡ್ತೇನೆ ಅಂತ ಮುದುಕಿ ಹಠ, ನಾನು ಹಾಳೆ ಆಗ್ತೇನೆ ಅಂತ ಈ ಮಗನ ಹಠ, ದಿನ ಇವರದು ಗೋಳು ಎಂದ. ಅಷ್ಟು ಹೊತ್ತಿಗೆ ರೈಲು ಸೀಳು ಹಾಕಿತು. ಸ್ಟೇಷನ್ ಮುಂದೆ ಹೊರಟಿತು. ಪ್ರಚಾರಕ ಮಿತ್ರರು ನನಗೆ ಈ ಸಂಗತಿ ನೋಡಿ, ನಾವು ಖಂಡಿಸುವುದು ಇಂಥ ನಡತೆಯನ್ನೇ ಎಂದರು. ಈ ನಡತೆಯನ್ನು ನಾವು ಖಂಡಿಸುತ್ತೇವೆ. ಸ್ಟೇಷನ್ ಆಳು ಹೇಳಿದ ಮಾತು ನಿಮಗೆ ತಿಳಿಯಿತು, ಇದು ಸರಿ ಇಲ್ಲ ಅಂತ ಅವನು ಬಲ್ಲ. ಊರ ಜನರೆಲ್ಲರೂ ಬಲ್ಲರು. ಲಂಡನ್ ನಗರದಲ್ಲಿ ಈಸ್ಟ್ ಎಂಡ್ ಎನ್ನುವ ಭಾಗದಲ್ಲಿ ಇಂಥ ಸಂಗತಿ ದಿನಕ್ಕೆ 100 ನಡೆಯುತ್ತಿರಬೇಕೆಂದು ನಾನು ಕೇಳಿದ್ದೇನೆ. ಇಷ್ಟರಿಂದ ಏನಾಯಿತು? ಇದನ್ನು ಹಿಡಿದು ಹಿಂದೂ ಸಮಾಜ ಇಂಥದ್ದು, ಕ್ರೈಸ್ತ ಸಮಾಜ ಇಂಥದ್ದು ಎಂದು ಸಿದ್ಧಾಂತ ಮಾಡಲು ಬರುತ್ತದೆಯೇ? ಅವರು ತಾಯಿ ಮಗ ಅಂತ ಅವನು ಹೇಳಿದ್ನಲ್ಲ, ತಾಯಿಯನ್ನು ಹೊಡೆಯುವ ಮಗ ಮನೆಯಲ್ಲಿ ಹೊಡೆಯದೆ ಕೊಳದ ಹತ್ತಿರ ಏಕೆ ಬಂದು ಹೊಡೆದ? ಸರಿಯಾದ ಮಾತು. ಸಂಗತಿಯನ್ನು ತಿಳಿಯೋಣ ಎಂದು ನಿಮಗೆ ಅಪೇಕ್ಷೆಯೇ? ತಿಳಿದು ಮಾಡುವುದೇನು? ಅದರಿಂದ ಸಂಗತಿ ತಾನೇ ತಿಳಿದರೆ ಒಳ್ಳೆಯದು. ಆ ಸಂಗತಿ ಏನು ಎಂದು ನಮಗೆ ತಾನಾಗಿ ತಿಳಿಯುವುದು ಸಾಧ್ಯವಿಲ್ಲ. ಹುಬ್ಬಳ್ಳಿ ಬಹಳ ದೂರವಿಲ್ಲ. ನಾಳೆ ಬೆಳಿಗ್ಗೆ ನಾವಿಬ್ಬರು ಬಂದು ಸಂಗತಿ ಏನು ಅಂತ ವಿಚಾರಿಸೋಣ. ಯೋಚನೆ ಮಾಡಿ ಮಿತ್ರರು, ಬರೋಣವಂತೆ ಎಂದರು. ಮಾರನೇ ದಿನ ನಾವಿಬ್ಬರು ಹುಬ್ಬಳ್ಳಿಯಿಂದ ಬೆಳಗಿನ ರೈಲಿನಲ್ಲಿ ಹೊರಟು ಆ ಸ್ಟೇಷನ್ಗೆ ಬಂದು ಇಳಿದೆವು. ಹಿಂದಿನ ದಿನ ಮಾತನಾಡಿಸಿದ್ದ ಸ್ಟೇಷನ್ ಆಳು ನಮ್ಮ ಎದುರಿಗೆ ಕಂಡನು. ನಾನು ಅವನನ್ನು ಒಂದು ಕ್ಷಣ ಇಲ್ಲಿ ಬಲ್ಲಿಯಪ್ಪ ಅಂತ ಕರೆದೆ. ನಿನ್ನೆ ಆ ಹುಡುಗ ಅಮ್ಮನ ಹೊಡೆದ್ನಲ್ಲ, ಅವ್ರ ಮನೆಯಲ್ಲಿ ಸ್ವಲ್ಪ ಹೇಳುತ್ತೀರಾ ಎಂದು ಕೇಳಿದೆ. ನಾವು ನಿಂತಿದ್ದ ಸ್ಥಳದಿಂದಲೇ ಒಂದು ಕಡೆಗೆ ಕೈ ಚಾಚಿ, ಅಲ್ಲಿ ಕಾಣುತ್ತವಲ್ಲ 4 ಹಟ್ಟಿ, ಅಲ್ಲಿ ಹೋಗಿ ಕೇಳಿ, ದುಗ್ಗವನ ಮನೆ ಅಂತ ಕೇಳಿದ್ರೆ ಜನ ತೋರಿಸ್ತಾರೆ. ನಾವು ಅಲ್ಲಿಗೆ ಹೋಗಿ ದುಗ್ಗವನ ಮನೆ ಎಂದು ಕೇಳಿದೆವು. ಮನೆಯ ಮುಂದನ್ನು ಮುಟ್ಟಿದೆವು. ಬಾಗಿಲು ತೆರೆದಿತ್ತು. ಎದುರಿನಲ್ಲಿ ಒಂದು ಚಿತ್ರ ಕಂಡಿತು. ಒಬ್ಬ ಹುಡುಗ ತಟ್ಟೆ ಮುಂದೆ ಕುಳಿತಿದ್ದಾನೆ.
ಮುಡ್ದುಕಿ ಅವಳಿಗೆ ಬಳಸುತ್ತಾ ಇದ್ದಾಳೆ. ತಿಳಿದ ಮುಖಗಳು ಅಲ್ಲದಿದ್ದರೂ ಹಿಂದಿನ ದಿನ ಪೆಟ್ಟು ಕೊಟ್ಟ ಆ ಹುಡುಗ ಪೆಟ್ಟು ತಿಂದ ಮುದುಕಿ ಎನ್ನುವುದು ಕಾಣುತ್ತಿತ್ತು. ಬಾಗಿಲ ಬಳಿ ನಿಂತು, ಏನು ದುಗ್ಗವಾ, ಮಗನಿಗೆ ಊಟ ಉಣ್ಣೋಕೆ ಬಡಿಸ್ತಿದ್ಯಾ ಅಂತ ಕೇಳಿದ್ರು. ಪರಿಚಿತ ಮನುಷ್ಯ ಒಬ್ಬ ಮಾತನಾಡಿಸಿದ ನನ್ನ ದನಿಯನ್ನು ಕೇಳಿ ಮುದುಕಿ ಕಡೆಗೆ ತಿರುಗಿದಳು. ಯಾರು? ಅಯ್ಯನವರು ತಿಳಿಲಿಲ್ಲ, ಬರೀರ. ಯಾರು ಜೊತೆಗೆ? ಸಾಹೇಬ್ ಜನ ಎಂದಳು. ಕಟ್ಟಿಯ ಮುಂದೆ ಕಲ್ಲಿನ ಬೆಂಚಿತ್ತು. ನಾನು ಸಾಹೇಬರು, ನಿಮ್ಮ ಕ್ಷೇಮ ಸಮಾಚಾರ ತಿಳಿಯೋಕೆ ಅಂತ ಬಂದೆವು. ಮಗನ ಊಟ ಮುಗಿಲಿ, ಆಮೇಲೆ ಮಾತಾಡೋಣ ಎಂದು ಹೇಳಿ ಮಿತ್ರರೊಡನೆ ಆ ಪೀಠದ ಮೇಲೆ ಕುಳಿತು ಕೆಲವು ನಿಮಿಷಗಳಲ್ಲಿ ಊಟ ಮುಗಿಯಿತು. ತಾಯಿ ಮಗ ಇಬ್ಬರು ಹೊರಗೆ ಬಂದರು. ನಾನು ಅವರಿಗೆ, ನಿನ್ನೆ ನಾವು ರೈಲಿನಲ್ಲಿ ಕುಳಿತು ಹುಬ್ಬಳ್ಳಿಗೆ ಹೋಗ್ತಾ ಇದ್ವಿ. ನಿಮ್ಮ ಮಗ ನಿಮ್ಮನ್ನು ಹೊಡೆದನ್ನು ನೋಡಿದೆ. ನಮ್ಮ ಸಾಹೇಬರು ನಮ್ಮ ಜನರ ಕಷ್ಟ ಸುಖ ನೋಡ್ಕೊಳ್ಳಕ್ಕೆ ಅಂತ ದೂರದ ದೇಶದಿಂದ ಬಂದಿದ್ದಾರೆ. ಒಬ್ಬ ಹುಡುಗ ಮುದುಕಿನ ಹೊಡೆದನಲ್ಲ, ಏನ್ ಸಂಗತಿ ತಿಳಿಯೋಣ ಅಂತ ಬಯಸಿದರು. ನಾವಿಬ್ಬರೂ ಬಂದಿದ್ದೇವೆ ಅಂತ ಹೇಳಿದೆ. ಅಯ್ಯೋ ನನ್ನಪ್ಪ, ಅದೇನ್ ದೊಡ್ಡ ಮಾತು. ಲೋ, ನೀನ್ ಹೇಳ್ತೀಯಾ ಇಲ್ಲ ನಾ ಹೇಳ? ನಾನೇನ್ ಹೇಳೋದು, ಎತ್ತವ್ವ ನೀನೇ ಹೇಳು. ನೋಡಿಪ್ಪ, ಇವ ನನ್ನೊಬ್ಬನೇ ಮಗ, ನಮಗೆ ಮನೆ ಆಸು ನೆಲ ಅದೇ. ಸಣ್ಣ ಹುಡುಗನ ಬಿಟ್ಟು ಅವನ ಅಪ್ಪ ತೀರ್ಕೊಂಡ, ನಾನು ಇವನ್ನ ಬೆಳೆಸಿದೆ. ಹುಡುಗ ಪ್ರಾಯಕ್ಕೆ ಬಂದ, ಮದುವೆ ಆಗೋ ಅಂದೆ. ಇಷ್ಟು ಬೇಗ ಯಾಕೆ ಒಲ್ಲೆ ಅಂದ. ಹೆಂಡ್ರೊಡನೆ ಬಾಳ್ತಾ ನನ್ ಸಾಕ್ಲಿ ಅಂತ ನಾನು ನೋಡಿದ್ರೆ ಇವನು ಹೆಂಡ್ರಿ ಯಾಕೆ, ಅಮ್ಮ ನೀನೇ ಬೇಯಿಸಿ ಹಾಕು ಅಂತ ಹಠ ಆಟ ಆಡ್ತಾ ಇದ್ಬಿಟ್ಟ. ಆಯ್ತು, ನಾಲ್ಕು ದಿನ ಅಲ್ವೇ ಅಂತ ಸುಮ್ಮನಾದೆ. ಹೋರ ಊರು ಕೊನೆ ಬೀದಿಲಿ ಒಂದು ಹಟ್ಟಿಲಿ ಇರೋ ಒಬ್ಬ ಹುಡುಗಿನ ಕೂಡಿಕೊಂಡಿದ್ದಾನೆ. ಮದುವೆ ಆಗು ಅಂದ್ರೆ ಒಲ್ಲ, ಆದ್ರೂ ಹೆಂಗ್ಸು ಬೇಕು. ಈ ಆಟ ಸುಮ್ಮನೆ ಆಗುತ್ತದೆಯೇ? ಅವಳಿಗೆ ರೊಕ್ಕ ಕೊಡಬೇಕು, ಒಡವೆ ಉಡುಗೆ ಎಲ್ಲ ಕೊಡಬೇಕು. ವರ್ಷದ ನಮ್ಮ ಬರಾವು ನಮ್ಗೆ ಸಾಲದು ಅಂತ ಇರೋವಾಗ ಇವನ ಈ ಆಟಕ್ಕೆ ಈ ಮನೆನೆಲ್ಲ ಎಷ್ಟು ದಿನ ಬಂದಾತು. ನಾ ಹೇಳಿದೆ, ಮದುವೆ ಆದ್ರೆ ಆಗು, ನಿನ್ನ ಹೆಂಡ್ರು ಮಾಡಿ ಇಟ್ಟು ಹಾಕಿದ್ದನ್ನ ಉಂಡು. ನೀನೆಲ್ಲೇ ಆಟ ಆಡೋದು, ನೀನು ಎಲ್ಲೇ ಆಟ ಆಡೋದು, ನಾನು ನಿನ್ನ ಬೇಯಿಸಿ ಹಾಕೋದು, ಇದು ನಡೆಯೋದಿಲ್ಲ ಅಂದೆ. ನಾಲ್ಕು ದಿನ ನೋಡಿದೆ, ನನ್ನ ಮಾತು ಕೇಳಲಿಲ್ಲ. ಮೂರು ದಿವಸದಿಂದ ನಾನು ಇವನಿಗೆ ಬೇಯಿಸಿ ಹಾಕ್ಲಿಲ್ಲ. ನನ್ನ ಬೈದ, ಬೈಗುಳ ಕೇಳಿದೆ, ಹೊಡೆದ, ಪೆಟ್ಟು ತಿಂದೆ, ಬೇಯಿಸಿ ಹಾಕ್ಲಿಲ್ಲ. ಎರಡು ದಿನ ಮನೇಲಿ ಹೊಡೆದವನು, ನಿನ್ನೆ ನಾನು ನೀರಿಗೆ ಅಂತ ಹೊಂಡಕ್ಕೆ ಹೋಗಿದ್ದಾಗ ಅಲ್ಲಿ ಬಂದು ಬೆಳಿಗ್ಗೆ ಉಣ್ಣಕ್ಕಿಕ್ಲಿಲ್ಲ ಅಂತ ಹೊಡೆದ. ಯಾಕೆ ಸುಮ್ಮನಿದ್ಯೋ, ಒಂದೆ ಪುಣ್ಯ ಕಟ್ಕೊ ಅಂತ ನಾನು ಮನೆಗೆ ಬರಲಿಲ್ಲ. ಹೊಂಡದ ದಂಡೆಯಲ್ಲಿ ಕೂತೆ. ಊರ ಜನ ಬಂದರು, ಸಂಗತಿ ಏನು ಅಂತ ಕೇಳಿದ್ರು. ಏನು ಅಂತ ತಿಳಿದು ಇವನಿಗೆ, ಬದುಕೋ ದಾರಿ ನೋಡೋ ಅಂತ ಹೇಳಿ ಹೋದರು. ನನ್ನ ಇಲ್ಲೇ ಬಿಟ್ಟು ಅವನು ಎತ್ತಲಾಗೋ ಹೋದ. ಸಂಜೆ ಬಂದ, ನಂದು ತಪ್ಪಾತು, ಮದುವೆ ಆಗ್ತೀನಿ ಬಾ ಅಮ್ಮ ಅಂದ. ನಾವು ಜೊತೆಗೆ ಮನೆಗೆ ಬಂದ್ವಿ. ಬೇಯಿಸಿ ರಾತ್ರಿ ಉಣಬಡಿಸಿದೆ, ನಾನು ಉಂಡೆ. ಬೆಳಗಾಗ ಈಗ ಉಣಿಸಿದೆ. ಹುಡುಗಿನ ಗೊತ್ತು ಮಾಡಿದ್ದೀನಿ, ನನ್ನ ಅಣ್ಣನ ಮಗಳು. ಈ ಹೊತ್ತು ಇಬ್ರು ಹೋಗಿ ಅವಳ ಅಪ್ಪನ್ನ ಅವನ್ನ ಕಣ್ಣು ಮದುವೆ ಏರ್ಪಾಡು ಮಾಡ್ಕೊಂಡು ಬರ್ತೇವೆ. ಮಗ್ಗನ್ನ ಕಳ್ಕೊಂಡೆ ಅಂತಿದ್ದೆ, ದೇವರು ಉಳಿಸಿ ಕೊಟ್ಟಿದ್ದಾನೆ. ಇದು ಸತ್ಯ ಆಗ್ಲಿ ಅನ್ನೋಕೆ ಹಿರಿಯರ್ ತಾವು ದಯಮಾಡಿಸಿದ್ದೀರಿ. ಅಯ್ಯನವರು ಸಾಹೇಬ್ ಜನ ಇಷ್ಟೇ ಸಂಗತಿ. ನಾನು ಪ್ರಚಾರಕ ಮಿತ್ರನಿಗೆ ಅರ್ಥ ತಿಳಿತಲ್ಲ ಅಂದೆ. ಎಸ್, ಐ ಅಂಡರ್ಸ್ಟ್ಯಾಂಡ್, ತಿಳೀತು, ಅರ್ಥ ಆಯ್ತು ಅಂದರು. ಮದುವೆಗೆ ಸಹಾಯ ಆಗ್ಲಿ ಅಂತ ನಾನು ಆ ತಾಯಿ ಕೈಗೆ 10 ರೂಪಾಯಿ ಕೊಟ್ಟೆ. ನೀವು ಪುಣ್ಯವಂತ ತಾಯಿಯವ್ವ, ದಾರಿ ತಪ್ಪಿದ ಅಂತ ಇದ್ದ ಮಗ ದೇವರ ದಯಾ ದೊಡ್ಡೋರ ಹರಕೆ. ದಾರಿ ತಿಳಿದು ಹಿಂದಕ್ಕೆ ಬಂದ. ಹೆತ್ತ ತಾಯಿ ಮಗನ್ನ ಒಳ್ಳೆ ದಾರಿಗೆ ಸೆಳೆದು ತಂದ್ರಿ. ದೇವರು ಅವನ್ನ ಕಾಪಾಡ್ಲಿ, ಅವನ ಸಂಸಾರ ಚೆನ್ನಾಗಿರ್ಲಿ. ನೀವು ಅವನ್ನ ಸೊಸೆನ ಮಕ್ಕಳನ್ನ ನೋಡ್ಕೊಂಡು 100 ಕಾಲ ಚೆನ್ನಾಗಿರಿ, ಸುಖವಾಗಿರಿ ಅಂದ್ರು. ದೊಡ್ಡವರ ಹರಕೆ ನಮ್ಮಪ್ಪ, ದೇವರು ಇದ ನಡೆಸ್ಲಿ ಎಂದು ನನಗೆ ಕೈ ಮುಗಿದಳು. ಮಗನಿಗೆ ದೊಡ್ಡವರಿಗೆ ಮುಖೋ ಅಪ್ಪ ಎಂದು ಹೇಳಿದಳು. ಹುಡುಗ ಕೈ ಮುಗಿದೆ ದಣಿಯವರ ಅಂದ. ನಾವು ಹೊರಗೆ ಬಂದೆವು. ರೈಲಿನಲ್ಲಿ ಕುಳಿತು ಬರುತ್ತಾ ನಾನು ಮಿಷನರಿ ಮಿತ್ರರಿಗೆ ಈ ಸಂದರ್ಭದಲ್ಲಿ ಹೀಗಾಯಿತು ಅಂತ. ಒಬ್ಬ ಮಗ ತಾಯಿಯನ್ನು ಹೊಡೆದ, ಎಲ್ಲ ಹೊತ್ತಿನಲ್ಲೂ ಕತೆ ಹೀಗೆ ಸುಖದಲ್ಲಿ ಮುಗಿಯುತ್ತೆ ಅನ್ನೋ ಹಾಗಿಲ್ಲ ಎಂದೆ. ಮಿತ್ರರು ದಿಟ್ಟ ಎಂದರು. ಕ್ಷಣ ಬಿಟ್ಟು, ಇದೇನು ಇಂಥ ಮಾತು, ಇಲ್ಲಿಯ ವಿಶೇಷ ಲಕ್ಷಣ ಅನ್ನೋ ಹಾಗೂ ಇಲ್ಲ. ಮಗ ದಾರಿ ತಪ್ಪೋದು, ತಾಯಿ ಹಠ ಮಾಡಿ ಅವನ್ನ ಕಾಪಾಡೋದು, ಇದು ಎಲ್ಲ ಕಡೆ ಆಗೋದೆ ಎಂದರು. ಮುಂದಿನ ಕಥೆಯನ್ನ ನಾಳೆ ಕೇಳೋಣ. ಅಲ್ಲಿಯವರಿಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.